ನಮ್ಗೆ ಎಲ್ರಿಗೂ ಒಂದು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಏನು ಅಂತ ಅಂದ್ರೆ ನಮ್ಮ ಸ್ವಂತದ ಖುಷಿಯನ್ನ ನಮ್ಮ ಸ್ವಂತದ ನೆಮ್ಮದಿಯನ್ನ ನಮ್ಮ ಕೈಯಾರೆ ನಾವುಗಳು ಪೋಸ್ಟ್ಪೋನ್ ಮಾಡ್ತಾ ಇರ್ತೀವಿ ಉದಾಹರಣೆಗೆ ಹತ್ತು ಸಾವಿರ ಸಂಬಳ ಸಿಗುವ ಕೆಲಸ ಇದ್ದಾಗ ಇಪ್ಪತ್ ಸಾವಿರ ಸಿಕ್ಕ್ರೆ ಮಜಾ ಇರುತ್ತೆ ಅಂತೀವಿ ಅದೇ ಇಪ್ಪತ್ ಸಾವಿರ ಸಿಗಕ್ಕೆ ಶುರು ಆದಾಗ ಮಜಾ ಟ್ವೆಂಟಿ ತೌಸಂಡ್ ಅಲ್ಲಿ ಏನು ಆಗಲ್ವೋ ಒಂದು ಫಾರ್ಟಿ ತೌಸಂಡ್ ರುಪೀಸ್ ಸಿಕ್ಕ್ರೆ ರಾಜನ ಹಾಗೆ ನೆಮ್ಮದಿಯಿಂದ ಅಂತೀವಿ ಟ್ರಸ್ಟ್ ಮೀ ನಲ್ವತ್ ಸಿಗೋಕ್ ಶುರು ಆದ್ರೂ ಕೂಡ ಅವಾಗ ಅರವತ್ ಬೇಕ ಅನ್ಸುತ್ತೆ ಅರವತ್ ಸಿಕ್ಕಾಗ ಎಂಬತ್ ಬೇಕನ್ಸತ್ತೆ ಸೊ ಹೀಗೆ ನಮ್ಮ ಕೈಯಾರೆ ನಾವೇ ನಮ್ಮ ಖುಷಿ ನೆಮ್ಮದಿಂದ ಇರೋದನ್ನ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೀವಿ ಹೋಗ್ತಾ ಹೋಗ್ತಾ ಒಂದಿನ ಕತೆ ಹೋಗುತ್ತೆ ಆ ಕಥೆ ಮುಗಿದಾಗ ಏನಂತ ಗೊತ್ತೇನಪ್ಪ ನಾವ ಸತ್ಯನಲ್ಲ ಸ್ವರ್ಗದಾಗ ಆರಾಮಿರೋನ್ ತಗೋ ಅಂತೇವಿ ಒಟ್ ಜೀವಂತ ಇರುವಾಗ ನಾವ್ ಆರಾಮಾಗಿ ನೆಮ್ಮದಿಂದ ಇರಾಕೆ ನಾವ್ ರೆಡಿನ ಇಲ್ಲ ಅನ್ಸತಿ ಸೊ ಇಷ್ಟೆಲ್ಲಾ ಹೇಳಿ ಎಷ್ಟು ಸಿಗತೈತಲ್ಲ ಅಷ್ಟ್ರಾಗ ಖುಷಿಯಿಂದ ಇರ್ರಿ ಅಂತ ಹೇಳಕತ್ತಿಲ್ಲ ಇನ್ನು ಹೆಚ್ಚು ಹೆಚ್ಚು ಸಂಬಳ ಸಿಗುವಂತಹ ಕೆಲಸ ಎಲ್ಲಾರ್ಗೂ ಸಿಗ್ಲಿ ಬಟ್ ಅಷ್ಟ ರೊಕ್ಕ ಸಿಕ್ರನ ಖುಷಿ ನೆಮ್ಮದಿ ಅಂತೇಳಿ ಫಿಕ್ಸ್ ಆದ್ವಿ ಅಂತಂದ್ರ ಟ್ರಸ್ಟ್ ಮೀ ದೋಸ್ತ ನಾವ್ ಲೈಫ್ನಾಗ ಆರಾಮ ಮತ್ ನೆಮ್ಮದಿಯಿಂದ ಖುಷಿಯಾಗಿರಕ ಸಾಧ್ಯ ಇಲ್ಲ ಏನಂತೀರಿ